ಸ್ನೇಹಿತರೆ ನಮಸ್ಕಾರ ಮೆನ್ಶರಿಂಗ್ ಅಂದರೆ ಏನು ಮಾತಾಡೋಣ ಮಾರ್ಗದರ್ಶನ ಮಾರ್ಗ ದರ್ಶನ ಮಾರ್ಗ ರೂಟ್ ಆ ರೂಟ್ ಹೀಗೆ ಈಗೋದ್ರೆ ಹೀಗೆ ಹೀಗೋದ್ರೆ ಹೀಗೆ ಹಾಗೋದ್ರೆ ಹೀಗೆ ಈಗೋದ್ರೆ ಹೀಗೆ ಡಿಸಿಷನ್ ಅನ್ನ ಹೇರಲ್ಲ ಮಾರ್ಗದರ್ಶಕ ನಿಮಗೆ ಅರಿವನ್ನ ಮೂಡಿಸುತ್ತಾರೆ ಇಡೀ ತಮ್ಮ ಅನುಭವವನ್ನ ಧಾರೆ ಎರೆಯುತ್ತಾರೆ ಹೀಗೀಗೆ ಹೋದರೆ ಚಂದ ನೀವು ಒಂದು ಆಯ್ಕೆಯನ್ನು ಮಾಡಿಕೊಳ್ಳಿ ಅಂತ ಆಯ್ಕೆಯನ್ನ ನೀಡುತ್ತಾರೆ ಯಾರು ತರಬೇತಿಯನ್ನ ಪಡೆಯುತ್ತಾರೋ ಅವ್ರಿಗೆ ಮೆಂಟಿ ಅಂತನೋ ಯಾರು ಮಾರ್ಗದರ್ಶನ ನೀಡುತ್ತಾರೋ ಅವ್ರಿಗೆ ಮೆಂಟರ್ ಅಂತನೋ ಕರೀತಾರೆ ಈ ಮೆಂಟರಿಂಗ್ ಅಮೆರಿಕದಲ್ಲಿ ಒಂದ್ ಪರ್ಸೆಂಟ್ ಜನ ತಗೋತಾರಂತೆ ಬೇರೆಯವರ ಮಾರ್ಗದರ್ಶನ ಯಾರು ಒಂದು ಪರ್ಸೆಂಟ್ ತಗೊಂಡಿದ್ದಾರೋ ಅವರೆಲ್ಲ ಉದಾರ ಆಗ್ಬಿಟ್ಟವ್ರು ಅಂತ ಇತ್ತೀಚಿನ ನಾನು ಒನ್ ಪರ್ಸೆಂಟ್ ಕ್ಲಬ್ ಅಂತ ಕರಿತಾ ಇದ್ದೀನಿ ಅಂದ್ರೆ ಈ ಎಲ್ಲಿ ನೂರಲ್ಲಿ ನೂರ್ ಜನ ಇರ್ತಾರೆ ಸ್ವಾಮಿ ನೀವು ಆ ಒನ್ ಪರ್ಸೆಂಟ್ ಕ್ಲಬ್ಗೆ ಯಾಕೆ ಹೋಗ್ಬಾರ್ದು ನನ್ನ ಕೋರ್ಸ್ಗೆ ಯಾರು ಬರ್ತಾರೆ ಅವ್ರನ್ನೆಲ್ಲ ಒನ್ ಪರ್ಸೆಂಟ್ ಕ್ಲಬ್ಗೆ ಪುಷ್ ಮಾಡಿ ತಳ್ಳಬೇಕು ಗೈಡ್ ಮಾಡಬೇಕು ಅಂತ ಹ್ಯಾವ್ ಡಿಸೈಡೆಡ್ ಆರ್ ಯು ಹ್ಯಾಪಿ ಪ್ಲೀಸ್ ಟೈಪ್ ಒನ್ ಪರ್ಸೆಂಟ್ ಇನ್ ದ ಕಾಮೆಂಟ್ ಬಾಕ್ಸ್ ಒನ್ ಪರ್ಸೆಂಟ್ ಮೂರ್ರ ನೂರ್ ಜನ ಇದ್ದಂಗೆ ನೀನ್ ಮೂರರಲ್ಲಿ ಒಬ್ಬ ಆಗ್ಬೇಕು ಹತ್ರ ನೂರರಲ್ಲಿ ಒಬ್ಬ ಒನ್ ಪರ್ಸೆಂಟ್ ಒನ್ ಪರ್ಸೆಂಟ್ ಕ್ಲಬ್ ಒನ್ ಪರ್ಸೆಂಟ್ ಕ್ಲಬ್ ಒನ್ ಪರ್ಸೆಂಟ್ ಕ್ಲಬ್ ಅಲ್ಲಿ ಸೇರಬೇಕು ಅಂದರೆ ಅಲ್ಲಿ ನಾನು ಪಾಪ್ಯುಲರ್ ಆಗಬೇಕು ನಾನು ಜನಪ್ರಿಯ ಆಗಬೇಕು ನಾನು ಲೀಡರ್ ಆಗಬೇಕು ನಾನು ಬೆಸ್ಟ್ ಕಮ್ಯುನಿಕೇಟರ್ ಆಗಬೇಕು ನಾನು ಒಳ್ಳೆ ಸ್ಪೀಕರ್ ಆಗಬೇಕು ಒಳ್ಳೆ ರೈಟರ್ ಆಗಬೇಕು ಜನ ನನ್ನನ್ನು ನೋಡಿದ್ರೆ ವಾವ್ ಸೆಲ್ಯೂಟ್ ಹಿಡಿಬೇಕು ನಮಸ್ಕಾರ ಮಾಡಬೇಕು ಕಾಲಿಗೆ ಬೀಳ್ಬೇಕು ಆ ಒಂದು ಪರ್ಸೆಂಟ್ ನೀವು ಆಗಬೇಕು ಎಂದರೆ ಮಾರ್ಗದರ್ಶನವನ್ನ ಪಡೆಯಬೇಕು ಓಕೆ ಉದಾಹರಣೆಗೆ ನಾನು ಒಂದು ಮೂವತ್ತೈದು ವರ್ಷದಿಂದ ಈ ಫೀಲ್ಡ್ ಇದ್ದೇನೆ ನನ್ನ ಮೂವತ್ತೈದು ವರ್ಷಗಳ ಅನುಭವವನ್ನ ಕೇವಲ ಮೂರರಿಂದ ಆರು ತಿಂಗಳು ಆನ್ಲೈನ್ ಕ್ಲಾಸ್ ನಲ್ಲಿ ದಾರ ಏರಿತಾ ಇದ್ದೇನೆ ಫಾರ್ ಎಕ್ಸಾಂಪಲ್ ಜುಲೈ ಥರ್ಟಿ ಎತ್ತು ಒನ್ ಡೇ ವರ್ಕ್ಶಾಪ್ ಮಾಡ್ತಾ ಇದ್ದೇನೆ ಬೆಳಿಗ್ಗಿಂದ ಸಂಜೆ ಒಳಗಡೆ ಎಷ್ಟೊಂದು ಜನ ಕ್ಲಾಸಲ್ಲೇ ಬದಲಾಗಿರೋ ಬದಲಾಗಿರೋ ನೋಡ್ಬಿಟ್ಟಿದ್ದೀನಿ ನಾನು ಅಲ್ಲಿ ಹಾ ಒಂದಿನ್ದಲ್ಲಿ ಚೇಂಜ್ ಆಗಕ್ಕಾಗತ್ತ ಚೇಂಜ್ ಆಗ್ಬೇಕಂತ ಅವ್ರ ಮನಸ್ಸು ಮಾಡಿದ್ರೆ ಚೇಂಜ್ ಆಗಕ್ಕೆ ಆಗತ್ತೆ ನಾಟ್ ಓನ್ಲಿ ಚೇಂಜ್ ಇಟ್ ಇಸ್ ಕಾಲ್ಡ್ ಇಸ್ ದ ಪಾಸಿಟಿವ್ ಚೇಂಜ್ ದಟ್ ವರ್ಡ್ ಇಸ್ ಕಾಲ್ಡ್ ಇಸ್ ದ ಟ್ರಾನ್ಸ್ಫರ್ಮೇಶನ್ ದಟ್ ಈಸ್ ವೈ ಮೈ ಕಂಪ್ನಿ ನೇಮ್ ಇಸ್ ಟ್ರಾನ್ಸ್ಫಾರ್ಮೇಷನ್ ಅನ್ಲಿಮಿಟೆಡ್ ಅಪರಿಮಿತ ಪರಿವರ್ತನೆ ಆಗೋದಕ್ಕೆ ಸಾಧ್ಯತೆ ಇದೆ ದಾಟ್ ವಿ ಹ್ಯಾವ್ ಟು ಡಿಸೈಡ್ ನಾವು ಈಗ ಕುದುರೆ ನೀರ ಹೋಗೋದಂತೆ ಕುದುರೆ ನೀರು ಕುಡಿಬೇಕು ಅನ್ನೋ ಥರ ನಿಮ್ಮನ್ನ ಒಂದು ಕರ್ಕೊಂಡು ಹೋಗೋದು ಖುಷಿ ಮಾಡ್ಬೋದು ಬಟ್ ಯು ಹ್ಯಾವ್ ಟು ಡೂ ಇಟ್ ನಾವು ಹೇಳ್ದಂಗೆ ನೀವು ಕೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಗ್ಯಾರಂಟೀಡ್ ಏನಂತೀರ ಆ ಗ್ಯಾರಂಟೀಡ್ ಪಬ್ಲಿಕ್ ಸ್ಪೀಕಿಂಗಲ್ಲಿ ಕೊಡ್ತಾ ಇದ್ದೀನಿ

ಸಚಿನ್ ಗೆ ಅವರು ಕೋಚು ಚೆನ್ನಾಗಿ ಗೈಡ್ ಮಾಡಿದ್ರು ಅವರೊಬ್ಬ ಬೆಸ್ಟ್ ಪ್ಲೇಯರ್ ಆಗಕ್ಕೆ ಸಾಧ್ಯ ಆಯ್ತು ಓಕೆ ಚಂದ್ರಗುಪ್ತ ಮೌರ್ಯ ಚಾಣಕ್ಯನಿಗೆ ಚಾಣಕ್ಯ ಹೇಗೆ ಚಕ್ರವರ್ತಿ ಅಶೋಕನಿಗೆ ಎಲ್ಲರಿಗೂ ಗೈಡ್ ಮಾಡಿದ್ರು ಕರೆಕ್ಟ್ ಕೋಚ್ ಜೊತೆ ಜೊತೆಗೆ ಮಾರ್ಗದರ್ಶನ ಗೈಡ್ ಮಾಡ್ತಾ ಬಂದ್ರು ನನ್ನಂತರು ನಾನೊಬ್ಬ ಕ್ವಾಲಿಫೈಡ್ ಇಂಟರ್ನ್ಯಾಷನಲ್ ಎನ್ ಅಮೇರಿಕನ್ ಯೂನಿವರ್ಸಿಟಿ ಐ ನೋ ದಿ ವ್ಯಾಲ್ಯೂ ಆಫ್ ಟ್ರೈನಿಂಗ್ ಟ್ರೈನಿಂಗ್ ಅಂದರೆ ನಾವು ನಿಮ್ಮ ಕಲಿಕೆಯನ್ನ ಒಂದು ರೀತಿ ಫೆಸಿಲಿಟೇಟ್ ಮಾಡುವಂಥದ್ದು ಇಂಟ್ರ್ಯಾಕ್ಟ್ ಮಾಡೋ ಅದು ಕೂಡ ಈ ನಲ್ಲಿ ಆಗ್ತದೆ ಕೆಲವೊಂದು ಸಂದರ್ಭದಲ್ಲಿ ನನ್ನ ಕೋರ್ಸಿಗೆ ಬರ್ತಾರೆ ಸರ್ ನನ್ಗೆ ಇನ್ನೇನೋ ಸಮಸ್ಯೆ ಸರ್ ಅದಕ್ಕೆ ಕಾನ್ಸಂಟ್ರೇಟ್ ಮಾಡೋಕಾಯ್ತಾ ಇಲ್ಲ ಸರ್ ನನ್ಗೆ ಆ ಸಮಸ್ಯೆ ಸರ್ ಈ ಸಮಸ್ಯೆ ಸರ್ ಅಂತಾರೆ ಅಂಥವರಿಗೆ ಆಪ್ತ ಸಮಾಲೋಚನೆ ಅವರಿಗೆ ಕಾನ್ಫಿಡೆನ್ಸ್ಗೆ ತೆಗೆದುಕೊಂಡು ಅವರ ಸಮಸ್ಯೆಯನ್ನು ಅರಿತುಕೊಂಡು ಅವರಿಗೊಂದು ಉತ್ತರವನ್ನ ಕೊಡುತ್ತಾ ಅವರು ಪಾಲಿಸುವಂತೆ ಮಾಡುವುದು ಅದು ಆಪ್ತ ಸಮಾಲೋಚನೆ ಅದೂ ಕೂಡ ಇದ್ರೊಳಗಡೆ ಸೇರುತ್ತೆ ಸೊ ದಟ್ ಮೀನ್ಸ್ ವಾಟ್ ಶೇರಿಂಗ್ ಶೇರ್ ಮಾಡಿಕೊಳ್ಳುವಂಥದ್ದು ಅನುಭವನ ಆಂಡ್ ಟು ಸಮ್ ಎಕ್ಸ್ಟೆಂಟ್ ಕೇರಿಂಗ್ ವಿಲ್ ಆಲ್ಸೋ ಹ್ಯಾಪನಿಂಗ್ ಇನ್ ದ ಪ್ರಾಸೆಸ್ ಆಫ್ ಮೆಂಟರಿಂಗ್ ಸೊ ಈಗ ನಿಮ್ಮೆಲ್ಲರಿಗೂ ಅರ್ಥ ಆಯಿತು ಎಂದು ನಾನು ಭಾವಿಸಿದ್ದೇನೆ ಮೆಂಚರಿಂಗ್ ಬಗ್ಗೆ ಇನ್ನೂ ಏನಾದರೂ ಅನುಮಾನಗಳಿದ್ದರೆ ದಯವಿಟ್ಟು ಕಾಮೆಂಟ್ ಬಾಕ್ಸ್ ನಲ್ಲಿ ಕಾಮೆಂಟ್ ಮಾಡಿ ನಾನು ನಿಮಗೆ ಉತ್ತರವನ್ನು ಕೊಡ್ತೇನೆ ಬೆಸ್ಟ್ ಕಾಮೆಂಟ್ಗೆ ಪ್ರೈಸ್ ಕೂಡ ಕೊಡ್ತೇನೆ ಬಿಕಾಸ್ ಐ ಲವ್ ದ ಪವರ್ ಆಫ್ ರೈಟಿಂಗ್ ಕಡಿಮೆ ಪದಗಳಲ್ಲಿ ವಾಕ್ಯಗಳಲ್ಲಿ ನಿಮ್ಮ ಅನುಭವವನ್ನು ಹಂಚಿಕೊಳ್ಳೋದಿದೆಯಲ್ಲ ಸ್ಟಾರ್ಟ್ ಪ್ರಾಕ್ಟೀಸಿಂಗ್ ದಾಟ್ ಏನಂತೀರಿ ಇದು ಮುಖ್ಯವಾಗಿ ನಾವು ಮೆಂಟರಿಂಗ್ ಮಾಡ್ತಾ ಇರೋ ಉದ್ದೇಶ ಸ್ಕೇಲಿಂಗ್ ಅಪ್ ಪ್ರಾಸೆಸ್ ಅಂತ ಕರಿತಾನೆ ಅಂದ್ರೆ ಒಂದು ಹಂತದಲ್ಲಿ ಇರ್ತೀರಿ ಒಂದು ಹಂತದಿಂದ ಮುಂದಿನ ಹಂತ ಮುಂದಿನ ಹಂತ ಮುಂದಿನ ಹಂತ ನೆಕ್ಸ್ಟ್ 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 ಸೊ ಪ್ಲೀಸ್ ಟೈಪ್ ಎತ್ತರೆತ್ತರ ಕೇರಿ ಇನ್ ಕನ್ನಡ

Oh, fine tuning, you can script your future. You are going to become the best version of you. You are going to discover the diamond in you. You are going to reinvent yourself. You will come to know that you are the powerhouse. You are going to rewire all your connections. Got it? And you will reposition yourself, and you are going to fire your passion, and you are going to become a player, and not just a viewer in your life, and you will understand the power of uniqueness. And you are going to live larger than your life.

ಸೊ ಯು ಆರ್ ಗೋಯಿಂಗ್ ಟು ಸೆಲೆಬ್ರೇಟ್ ಯುವರ್ ಲೈಫ್ ಸೆಲೆಬ್ರೇಟ್ ಆಚರಿಸಬೇಕು ನೀವು ನಿಮ್ಮ ಬದುಕನ್ನು ಆ್ಯಂಡ್ ಯು ಆರ್ ಗೋಯಿಂಗ್ ಟು ಚಾನಲೈಸ್ ಪ್ರಾಪರ್ಲಿ ನಿಮ್ಮ ಇಡೀ ಚಟುವಟಿಕೆಗಳನ್ನ ಚಾನಲೈಸ್ ಮಾಡ್ತಾ ಹೋಗ್ಬೇಕಾಗುತ್ತೆ ಅಂಡ್ ನಿಮ್ಗೆ ಯಾರು ಗೊತ್ತಾ ಕಾಂಪಿಟೇಟರ್ ನೀವೇ ಯು ಹ್ಯಾವ್ ಟು ಬೀಟ್ ಯುವರ್ ಸೆಲ್ಫ್ ನಿಮ್ಮ ರೆಕಾರ್ಡ್ ನೀವೇ ಮುರ್ಕೋಬೇಕು ಸ್ಟೆಪ್ ಅಪ್ ಅಂತ ಕರಿತೇನೆ ಓಕೆ ಲಿಫ್ಟ್ ಲಿಫ್ಟಪ್ ಬಂದೆ ಸರ್ ಲಿಫ್ಟ್ ಅಪ್ ನೆಕ್ಸ್ಟ್ ನೆಕ್ಸ್ಟ್ ಲೆವೆಲ್ಗೆ ಹೋಗೋದಕ್ಕೆ ನೀವು ಪ್ರಯತ್ನ ಪಡಿ ಓಕೆ ಯು ಹ್ಯಾವ್ ಟು ಕನೆಕ್ಟ್ ಯುವರ್ ಡಾಟ್ಸ್ ಅಲ್ಲೆಲ್ಲೆಲ್ಲಿ ಚುಚ್ಚು ಗೊತ್ತಿರುತ್ತೆ ಯು ಹ್ಯಾ ಕನೆಕ್ಟ್ ಡಾಟ್ಸ್ ರಂಗೋಲಿ ತರ ಡಾಟ್ ಡಾಟ್ ಬರ್ದಿರ್ತೀರಿ ಆದ್ರೆ ನೀವು ಕನೆಕ್ಟೇ ಮಾಡ್ಕೊಳಕ್ ಲೈಫಲ್ಲಿ ಆ ಥರ ಕನೆಕ್ಟ್ ಮಾಡ್ಕೊಳಕ್ ಶುರು ಮಾಡೋಣ ಬಿಕಾಸ್ ಯು ಆರ್ ಎ ಮಾಸ್ಟರ್ ಪೀಸ್ ಯು ಆರ್ ಎ ಮಾಸ್ಟರ್ ಪೀಸ್ ಅರ್ಥ ಆಯ್ತಾ ಅಂದ್ರೆ ಯುನೀಕ್ನೆಸ್ ನಿಮ್ ತರ ಯಾರು ಹಿಂದೆ ಇಲ್ಲ ಮುಂದೆ ಹುಟ ಮೀನ್ಸ್ ಹಿಂದೆ ಇರಲಿಲ್ಲ ಈವಾಗ ಇಲ್ಲ ಮುಂದೆ ಹುಟ್ಟುವುದಿಲ್ಲ ನೀವು ನೀವೇ ಯು ಆರ್ ದಿ ಓನ್ಲಿ ಒನ್ ಪರ್ಸನ್ ದಟ್ ಈಸ್ ವೈ ಯು ಆರ್ ಕಾಲ್ಡ್ ಎಸ್ ದ ಮಾಸ್ಟರ್ ಪೀಸ್ ಸೊ ಈ ವಿಡಿಯೋ ನೋಡ್ತಾ ಇದ್ದಂಗೆ ನಿಮ್ಮ ಎಂಟ್ರಿಂಗ್ ಬಗ್ಗೆ ನಿಮ್ಗೆ ಅರ್ಥ ಆಗೋಯ್ತು ಓಕೆ ಗಜ್ ಇನ್ನೂ ಅನುಮಾನ ಇದ್ರೆ ಕಾಮೆಂಟ್ ಮಾಡಿ ನಿಮ್ಗೆ ಉತ್ತರ ಸಿಗುತ್ತೆ ಜಯಪ್ರಕಾಶ್ ಆಗ್ತೀರಲಿ ಹಾಗೂ ಟ್ರಾನ್ಸ್ಮಿಷನ್ ಲಿಮಿಟೆಡ್ ಯೂಟ್ಯೂಬ್ ಚಾನಲ್ ಏನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನೂರಾರು ಜನಕ್ಕೆ ಶೇರ್ ಮಾಡಿ ಐ ವಿಷಯ ಆಲ್ ಬೆಸ್ಟ್ ಥ್ಯಾಂಕ್ ಯು ಬೈ ಬಾಯ್